ಪ್ರತಿನಿತ್ಯ ಎದ್ದ ತಕ್ಷಣ ಈ ವಿಶೇಷವಾದ ಶ್ಲೋಕ ಪಠಿಸಿದ್ದೇ ಆದರೆ ಆ ದಿನ ನೀವು ಮಾಡುವಂತಹ ಕೆಲಸಗಳಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಯಾರಿಗೆಲ್ಲ ಜೀವನದಲ್ಲಿ ವಿಪರೀತವಾದ ಕಷ್ಟ ಎದುರಾಗುತ್ತಿರುತ್ತದೆ, ಕೈಹಾಕಿದ ಕೆಲಸದಲ್ಲೆಲ್ಲ ನಷ್ಟವೇ ಉಂಟಾಗುತ್ತಿದ್ದರೆ ಪ್ರತಿನಿತ್ಯವೂ ಈ ಶ್ಲೋಕವನ್ನು ಪಠಿಸಿದ್ದೇ ಆದರೆ ಜೀವನದಲ್ಲಿ ವಿಶೇಷವಾದ ಏಳಿಗೆ ಅನ್ನೋದು ಕಾಣಬಹುದು, ಹಿಂದೆಂದು ಕಾಣದಂತಹ ಅದೃಷ್ಟ ಅನ್ನುವುದು ಕಾಣಬಹುದು. ಈ ಒಂದು ಅತ್ಯದ್ಭುತವಾದಂತಹ ಶ್ಲೋಕ ಯಾವುದು, ಅದರಿಂದ ಆಗುವಂತಹ ಲಾಭಗಳಾದರೂ ಏನು ಎಂದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನು ನಮ್ಮ ಓಂ ಶ್ರೀ ಶಕ್ತಿ ಆಂಜನೇಯ ಜ್ಯೋತಿಷ್ಯ ಫಲ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತಹ ವಿಡಿಯೋಗಳು ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರುತ್ತದೆ. ಎಷ್ಟೋ ಜನರಿಗೆ ಜೀವನದಲ್ಲಿ ಅದೃಷ್ಟ ಎನ್ನುವುದೇ ಇರೋದಿಲ್ಲ. ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ನಷ್ಟಗಳೇ ಹೆಚ್ಚಾಗಿ ಕಾಡುತ್ತಿರುತ್ತದೆ. ಪ್ರತಿನಿತ್ಯ ನೆಮ್ಮದಿ ಎನ್ನುವುದು ಕಾಣುವುದಿಲ್ಲ. ಮನೆಯಿಂದ ಹೊರಗೆ ಬಂದ ತಕ್ಷಣ ಎಲ್ಲಾ ರಂಗದಲ್ಲೂ ಏಳಿಗೆ ಕಾಣಬೇಕೆನ್ನುವುದು ಲಕ್ಷ್ಯ ಆಗಿರುತ್ತದೆ. ಆದರೆ ಕೈ ಹಾಕಿದ್ದ ಕೆಲಸವೆಲ್ಲ ವಿಫಲವಾಗಿರುತ್ತದೆ, ಏಕೆಂದರೆ ಆ ದಿನ ನಮಗೆ ಅದೃಷ್ಟ ದಿನ ಅದೃಷ್ಟ ಗಳಿಗೆ ಆಗಿರುವುದಿಲ್ಲ. ಆದ್ದರಿಂದ ಈ ವಿಶೇಷ ಶ್ಲೋಕವನ್ನು ನೀವು ಪ್ರತಿನಿತ್ಯ ಪಠಿಸಿದ್ದೇ ಆದಲ್ಲಿ ಭೂದೇವಿಯ ಅನುಗ್ರಹವಾಗುತ್ತದೆ, ಜೊತೆಗೆ ಅದೃಷ್ಟ ದೇವತೆಯ ಅನುಗ್ರಹವು ಪ್ರಾಪ್ತಿಯಾಗುತ್ತದೆ. ಪ್ರತಿನಿತ್ಯ ಎದ್ದ ತಕ್ಷಣ ಭೂಮಿ ದೇವಿಗೆ ನಮಸ್ಕರಿಸಬೇಕು, ನಿಮ್ಮ ಎರಡು ಕೈಗಳನ್ನ ಭೂಮಿ ತಾಯಿಗೆ ಸ್ಪರ್ಶಿಸಿ ನಮಿಸಬೇಕು. ತದನಂತರ ಈ ವಿಶೇಷವಾದ ಭೂದೇವಿ ಶ್ಲೋಕವನ್ನು ಪಠಿಸುತ್ತಾ ದಿನವನ್ನು ಪ್ರಾರಂಭಿಸಬೇಕು. ಈ ಶ್ಲೋಕವನ್ನು ನೋಡುವುದಾದರೆ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಳೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ, ಈ ಒಂದು ಶ್ಲೋಕವನ್ನು ಹೇಳುತ್ತಾ ಭೂಮಿ ತಾಯಿಯನ್ನು ಸ್ಪರ್ಶಿಸಿ ಕಣ್ಣಿಗೊತ್ತು ನಮಸ್ಕರಿಸಿಕೊಳ್ಳಬೇಕು. ಈ ರೀತಿ ಮಾಡಿದಲ್ಲಿ ಭೂದೇವಿಯ ಅನುಗ್ರಹವೆನ್ನುವುದು ಪ್ರಾಪ್ತಿಯಾಗುತ್ತದೆ. ಭೂದೇವಿಯ ಅನುಗ್ರಹ ಪ್ರಾಪ್ತಿಯಾದರೆ ಅದೃಷ್ಟ ದೇವತೆಯ ಆಶೀರ್ವಾದವು ದೊರೆತಂತೆಯೇ ಅರ್ಥ. ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸನ್ನು ಕಾಣಬಹುದು, ಜೀವನದಲ್ಲಿರುವ ಕಷ್ಟ ಕಾರ್ಪಣ್ಯಗಳು ಸಹ ಕಳೆಯುತ್ತವೆ. ಈ ಒಂದು ಶ್ಲೋಕವನ್ನು ಪ್ರತಿನಿತ್ಯ ಪಠಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಕಾಣಬಹುದು. ವೀಕ್ಷಕರೇ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಸಂತಾನ ಸಮಸ್ಯೆ, ಗಂಡ ಹೆಂಡತಿಯ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ವಿದೇಶಿ ಪ್ರಯಾಣ, ಸ್ತ್ರೀ ಹಾಗೂ ಪುರುಷ ವಶೀಕರಣ, ಪ್ರೇಮ ವಿಚಾರ, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಶತ್ರು ಬಾಧೆ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗುವುದು, ಮಕ್ಕಳ ವಿದ್ಯಾಭ್ಯಾಸ, ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಕಠಿಣ ಸಮಸ್ಯೆ ಇದ್ದರೂ ಆಂಜನೇಯ ಸ್ವಾಮಿ ಉಪಾಸಕರಾದ ಶ್ರೀ ಪಂಡಿತ್ ಜೋಶಿ ಗುರುಜಿಯವರನ್ನು ಸಂಪರ್ಕಿಸಿ. ಇವರ ಹತ್ತಿರ ಸಾವಿರಾರು ಜನ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಗುರುಜಿಯವರೊಂದಿಗೆ ಮಾತನಾಡಲು ಹಿಂದೆ ಕರೆ ಮಾಡಿ 9663735351.